ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಬ್ರಹ್ಮಾನಂದರಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ನಿತ್ಯಂ ಲಕ್ಷ ನಿತ್ಯಮಚಲಂ ಸರ್ವಧೀ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀಗುರುಗಳು ಗಾಣಗಾಪುರದ ಸಮೀಪದಲ್ಲಿದ್ದು ಅಲ್ಲಿ ಅಂದರೆ ಗಾಣಗಾಪುರದಲ್ಲಿದ್ದಂತಹ ವಿಪ್ರನೋರ್ವನ ಮನೆಯ ಬರಡೆಮ್ಮೆಯಿಂದ ಹಾಲು ಕರೆಸಿದ ಸಂಗತಿಯು ಆ ನಗ ಗ್ರಾಮದಲ್ಲಿ ಎಲ್ಲರಿಗೂ ತಿಳಿದ ತಿಳಿದಾಗ ಆ ಗ್ರಾಮದಲ್ಲಿ ರಾಜನಾಗಿದ್ದಂತಹವನು ಗುರುಗಳ ಶ್ರೀಗುರುಗಳ ಬಳಿಗೆ ಬಂದು ಅವರ ಪಾದಗಳಲ್ಲಿ ಹೊರಲಾಡಿ ಅವರನ್ನು ಕರೆದುಕೊಂಡು ಬಂದು ಆ ಗಾಣಗಾಪುರದಲ್ಲಿಯೇ ಅವರು ನೆಲೆಸಬೇಕೆಂದು ಕೋರಿಕೊಳ್ಳುತ್ತಾನೆ ಆ ರಾಜನಿಂದಲೇ ತಾವು ಬಹಿರಂಗವಾಗಿ ಪ್ರಕಟವಾಗಬೇಕಾಗಿರುವ ಸತ್ಯವನ್ನು ಮೊದಲೇ ಅರಿತಿದ್ದಂತಹ ಗುರುಗಳು ಅದಕ್ಕೆ ಒಪ್ಪಿಕೊಂಡು ಅಲ್ಲಿಯೇ ಮಠವನ್ನು ಸ್ಥಾಪಿಸುವುದಾಗಿ ಹೇಳಿ ಅಲ್ಲಿದ್ದ ಒಬ್ಬ ಬ್ರಹ್ಮ ರಾಕ್ಷಸನಿಗೆ ಮುಕ್ತಿಯನ್ನು ಕೊಟ್ಟು ಅವನ ಕಾರಣದಿಂದಾಗಿಯೇ ಪಾಳು ಬಿದ್ದಿದ್ದಂತಹ ಬಂಗಲೆಯನ್ನು ವಶಕ್ಕೆ ತೆಗೆದುಕೊಂಡು ಅಲ್ಲಿ ತಮ್ಮ ಮಠವನ್ನು ಸ್ಥಾಪಿಸುತ್ತಾರೆ ಹೀಗೆ ಅವರು ಭಕ್ತ ಜನರನ್ನು ಉದ್ಧಾರ ಮಾಡುತ್ತಿರುವಾಗ ಹತ್ತಿರದಲ್ಲೇ ಇದ್ದಂತಹ ಆ ಕುಮಶಿ ಎಂಬ ಗ್ರಾಮದಲ್ಲಿದ್ದ ತ್ರಿವಿಕ್ರಮ ಭಾರತಿ ಎಂಬ ಮುನಿಯು ಆ ಗುರುಗಳು ಡಾಂಬಿಕರೆಂದು ಸನ್ಯಾಸಿಯಾದವನಿಗೆ ಇಷ್ಟೆಲ್ಲ ವಿಚಾರಗಳು ಏಕೆ ಎಂದು ಡಾಂಬಿಕನೆಂದು ಕೂಡ ಅಪಪ್ರಚಾರ ಮಾಡಲು ಆರಂಭಿಸುತ್ತಾನೆ ಅದನ್ನು ತಿಳಿದಂತಹ ಗುರುಗಳು ಆತನಿಗೆ ಜ್ಞಾನವನ್ನು ಕರುಣಿಸಿ ಆತನಿಗೆ ತಮ್ಮ ಸ್ವರೂಪವನ್ನು ಬಹಿರಂಗಪಡಿಸುವಂತಹ ಕಥೆ ಈ ಭಾಗದಲ್ಲಿ ಬರುತ್ತದೆ ನೋಡೋಣ ಬನ್ನಿ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೈ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಗ ಸಿದ್ಧರು ಎಲೈ ನಾಮಧಾರಕನೇ ಮುಂದೆ ಕಥೆಯು ಅಪೂರ್ವವಾಗಿ ನಡೆಯಿತು ಆ ಕಥಾ ಕೌತುಕವನ್ನು ನಿನಗೆ ವಿಸ್ತಾರವಾಗಿ ಹೇಳುವೆನು ಎಂದರು ಆಗ ನಾಮಧಾರಕನು ಕೈಮುಗಿದು ಸ್ವಾಮಿ ಮುಂದಿನ ಕಥೆಯು ಯಾವ ಪ್ರಕಾರವಾಗಿ ನಡೆಯುತ್ತೆಂಬುದನ್ನು ದಯಮಾಡಿ ನನಗೆ ವಿಸ್ತಾರವಾಗಿ ಹೇಳಬೇಕು ಎಂದನು ಅವನ ಮಾತು ಕೇಳಿ ಸಿದ್ಧರು ಸಂತೋಷಪಟ್ಟು ಎಲೈವತ್ಸ ಶಿಷ್ಯ ನಾಮಧಾರಕನೇ ಶ್ರೀ ಗುರು ಆಶ್ಚರ್ಯಕರವಾಗಿರುವುದು ಆ ಕುಮಶಿ ಗ್ರಾಮದಲ್ಲಿದ್ದಂತಹ ತ್ರಿವಿಕ್ರಮ ಭಾರತಿ ಮುನಿಯು ಸರ್ವ ಜನರ ಮುಂದೆ ಶ್ರೀಗುರುಗಳು ಡಾಂಭಿಕ ಸನ್ಯಾಸಿಗಳೆಂದು ನಿಂದಿಸುತ್ತಿದ್ದನು ಜ್ಞಾನಿಗಳಾದ ಹಾಗೂ ವಿಶ್ವದ ಜನರ ಮನಸ್ಸಿನಲ್ಲಿ ಇದ್ದುದನ್ನು ತಿಳಿಯುವ ಶ್ರೀಗುರುಗಳು ಅದನ್ನು ತಿಳಿದು ಗಾಣಗಾಪುರದ ರಾಜನನ್ನು ಕರೆದು ತ್ರಿವಿಕ್ರಮ ಯತಿಯು ನಿಂದೆ ಮಾಡುತ್ತಾರೆಂದು ಹೇಳಿ ರಾಜನೇ ನಾವು ಇವತ್ತೇ ಈಗಲೇ ಆ ಕುಮಶಿ ಗ್ರಾಮದಲ್ಲಿರುವ ಆ ತ್ರಿವಿಕ್ರಮ ಭಾರತಿ ಯತಿಯ ಹತ್ತಿರ ಹೋಗಬೇಕಾಗಿದೆ ಎಂದರು ಅದಕ್ಕೆ ರಾಜನು ಸಂತೋಷಪಟ್ಟು ತಾನು ನಾನಾ ಅಲಂಕಾರಗಳನ್ನು ಧರಿಸಿ ಚತುರಂಗ ದಳವನ್ನು ಸಿಂಗರಿಸಿದನು ಆಮೇಲೆ ಅನೇಕ ತರದ ವಾದ್ಯಗಳನ್ನು ಬಾರಿಸುತ್ತಾ ಸಮಾರಂಭದಿಂದ ಆ ಶ್ರೀಗುರುಗಳನ್ನು ಪಾಲಕಿಯಲ್ಲಿ ಕೂರಿಸಿಕೊಂಡು ಹೊರಟನು ಈ ಪ್ರಕಾರ ಶ್ರೀಗುರುಗಳು ಕುಮಶಿ ಗ್ರಾಮಕ್ಕೆ ಬರಲು ಆ ತ್ರಿವಿಕ್ರಮ ಭಾರತೀಯು ನಿತ್ಯ ಭಕ್ತಿಯಿಂದ ಮಾನಸ ಪೂಜೆಯನ್ನು ಮಾಡುತ್ತಿದ್ದನು ಅವನ ಇಷ್ಟ ದೇವರಾದ ಶ್ರೀ ನರಸಿಂಹಮೂರ್ತಿಯು ಆ ದಿವಸ ಸ್ಥಿರವಾಗಿರಲಿಲ್ಲ ಆಗ ಅವರು ಮನಸ್ಸಿನಲ್ಲೇ ಚಿಂತಿಸಿ ಏನಿದು ಈ ದಿವಸ ನನ್ನ ಧ್ಯಾನದಲ್ಲಿ ಶ್ರೀ ನರಸಿಂಹಮೂರ್ತಿಯು ಏಕೆ ಬಂದಿರಲಿಕ್ಕಿಲ್ಲ ನನ್ನ ತಪಸ್ಸು ವ್ಯರ್ಥವಾಗಲಿಕ್ಕೆ ಏನು ಕಾರಣವಾಯಿತು ನಾನು ಶ್ರೀ ನರಸಿಂಹನನ್ನು ಬಹು ದಿವಸಗಳಿಂದಲೂ ಆರಾಧಿಸುತ್ತಿರುವೆನು ಆತನು ಈ ದಿನ ನನ್ನನ್ನು ಏಕೆ ಉಪೇಕ್ಷಿಸಿದ್ದಾನು ಈಗ ನನ್ನ ತಪಲವು ಏಕೆ ವ್ಯರ್ಥವಾಯಿತು ಏನು ಮಾಡಲಿ ಎಂದು ಚಿಂತಿಸುತ್ತಿದ್ದನು ಅಷ್ಟರಲ್ಲಿ ಶ್ರೀ ಗುರುಗಳು ಆ ತ್ರಿವಿಕ್ರಮ ಯತಿಯ ಮಾನಸ ಪೂಜೆಯಲ್ಲಿಯ ಮೂರ್ತಿಯಂತೆ ಆಗಿ ದೂರ ನದಿ ತೀರದಲ್ಲಿ ಬರುತ್ತಿದ್ದರು ಆ ಯಾವತ್ತೂ ಸೈನ್ಯದವರು ಸಹ ದಂಡಧಾರಿಗಳಾಗಿ ಶ್ರೀ ನರಸಿಂಹಮೂರ್ತಿಯಂತೆ ಕಂಡರು ಆಗ ಶ್ರೀ ತ್ರಿವಿಕ್ರಮ ಮುನಿಯು ಅದನ್ನು ಕಂಡು ಆಶ್ಚರ್ಯವನ್ನು ಹೊಂದಿ ನಮಸ್ಕಾರ ಮಾಡುತ್ತಾ ಮಾಡುತ್ತಾ ಹೋಗಿ ಪಾಲಕಿಯಲ್ಲಿ ಕೂತ ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಅವರ ಚರಣಗಳನ್ನು ಹಿಡಿದನು ಸೈನ್ಯದವರೆಲ್ಲರೂ ದಂಡಧಾರಿಗಳಾದ ಯತಿಗಳಂತೆ ಕಂಡರು ಆಮೇಲೆ ಅವನಿಗೆ ಇವರಲ್ಲಿ ಗುರುಗಳ್ಯಾರು ಶಿಷ್ಯರಾರು ಎಂಬುದು ತಿಳಿಯದೆ ಭ್ರಾಂತನಾಗಿ ಪುನಃ ಗುರುಚರಣಗಳಿಗೆ ವಂದಿಸುತ್ತ ಸ್ವಾಮಿ ನೀವು ತ್ರೈಮೂರ್ತಿಯ ಸ್ವರೂಪವಾಗಿದ್ದು ಜಗದ್ಗುರುಗಳಾಗಿದ್ದೀರಿ ನಾನು ಅವಿದ್ಯಾ ಮಾಯೆಯಿಂದ ಕೂಡಿದವನಾದ್ದರಿಂದ ಈಗ ನಿಮ್ಮ ಸ್ವರೂಪವನ್ನು ತಿಳಿಯಲಾರನು ನನ್ನ ಮೇಲೆ ಕೃಪೆ ಮಾಡಿ ತಮ್ಮ ನಿಜರೂಪವನ್ನು ನನಗೆ ತೋರಿಸಿರಿ ಶ್ರೀ ಗುರುವೆ ಈ ಚರ್ಮ ಚಕ್ಷುವಿನಿಂದ ನಿಮ್ಮ ಸ್ವರೂಪವನ್ನು ತಿಳಿಯಲಿಕ್ಕೆ ನನಗೆ ಶಕ್ಯವಿಲ್ಲ ನೀವು ಸರ್ವ ಪ್ರಾಣಿಗಳಲ್ಲಿ ವ್ಯಾಪಕರಾಗಿಯೂ ಯತಿಗಳಾಗಿ ಶ್ರೀ ನರಸಿಂಹಮೂರ್ತಿಗಳಾಗಿಯೂ ಇರುವಿರಿ ನೀವು ನಿಮ್ಮ ನರಸಿಂಹ ಸರಸ್ವತಿ ರೂಪವನ್ನು ನನಗೆ ಪ್ರಕಟ ಮಾಡಿ ತೋರಿಸಿರಿ ನಿಮ್ಮ ಯತಿ ರೂಪವನ್ನು ಎಲ್ಲರೂ ನೋಡುವರು ಸ್ವಾಮಿ ಈಗ ನಾನು ಯಾರಿಗೆ ನಮಿಸಲಿ ಹೇಳಿರಿ ಯಾರ ಮುಂದೆ ನನ್ನ ಕರುಣ ವಚನವನ್ನು ಹೇಳಲಿ ತ್ರಿಮೂರ್ತಿಗಳಾದ ನೀವು ನಿಮ್ಮ ಗುರುತನ್ನು ತೋರಿಸಿರಿ ಈಗ ನಾವು ಈಗ ತಾವು ನಿಜರೂಪದಿಂದಲೇ ದರ್ಶನ ಕೊಡಬೇಕು ಸ್ವಾಮಿ ನಾನು ಬಹಳ ದಿವಸ ತಪಸ್ಸು ಮಾಡಿ ನಿಮ್ಮ ಮಾನಸ ಪೂಜೆ ಮಾಡಿದೆನು ಈ ದಿನ ಅದರ ಫಲವು ಆಗಿ ಸಾಕ್ಷಾತ್ನಾಗಿ ತಮ್ಮ ಮೂರ್ತಿ ದರ್ಶನವಾಯಿತು ನೀವು ವಿಶ್ವ ತಾರಕರಿದ್ದು ನಮ್ಮನ್ನು ಉದ್ಧಾರ ಮಾಡುವುದರ ದೆಸೆಯಿಂದ ಈ ಭೂಮಿಯಲ್ಲಿ ಅವತರಿಸಿರುತ್ತೀರಿ ಸ್ವಾಮಿ ನಿಮ್ಮ ಚಿನ್ಮಯ ರೂಪವನ್ನು ತೋರಿಸಿರಿ ಎಂದು ಅನೇಕ ರೀತಿಯಾಗಿ ತ್ರಿವಿಕ್ರಮ ಭಾರತೀಯು ಭಕ್ತಿಯಿಂದ ಶ್ರೀಗುರುಗಳನ್ನು ಸ್ತುತಿಸಲು ಶ್ರೀಗುರುಗಳು ಸಂತೋಷಪಟ್ಟು ಕೂಡಲೇ ಏಕರೂಪವಾಗಿ ತೋರಿದರು ಈಗ ಸ್ಪಷ್ಟ ರೂಪದಿಂದ ಸೈನ್ಯವು ಬೇರೆ ಆ ಸೈನ್ಯ ಮಧ್ಯದಲ್ಲಿ ಭಕ್ತ ವರದರಾದಂಥ ಶ್ರೀಗುರುಗಳು ಬೇರೆಯಾಗಿ ಕಾಣಿಸಿದರು ಆಗ ಅವರು ಆ ತ್ರಿವಿಕ್ರಮ ಯತಿಯನ್ನು ಕಂಡು ಕೆಲ ಯತಿಯೇ ನೀನು ಮಂದ ಬುದ್ಧಿಯಿಂದ ನಿತ್ಯವು ನನ್ನನ್ನು ಡಾಂಬಿಕ ಯತಿ ಎಂದು ನಿಂದಿಸುತ್ತಿ ಮತ್ತು ನೀನು ಮಾನಸ ಪೂಜೆಯಲ್ಲಿ ಶ್ರೀ ನರಸಿಂಹಮೂರ್ತಿಯನ್ನು ಪೂಜಿಸುತ್ತಿರುವೆ ಆದ ಕಾರಣ ನಿನ್ನ ಭಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಬಂದೆನು ಡಂಭ ಅಂದರೆ ಯಾವ ಪ್ರಕಾರದ್ದಿರುವುದು ಅದನ್ನು ವಿಸ್ತಾರವಾಗಿ ನನಗೆ ಹೇಳು ನಿನ್ನ ಮನಸ್ಸಿನಲ್ಲಿಯೂ ಹರಿಯು ಇರುವನು ಅವನೇ ನಿನಗೆ ನಿರೂಪಿಸುವನು ಎಂದು ಅಂದರು ಈ ಪ್ರಕಾರ ಶ್ರೀಗುರುಗಳ ಮಾತು ಕೇಳಿ ಆ ತ್ರಿವಿಕ್ರಮಯತಿಯು ನಮಸ್ಕರಿಸಿ ಸ್ವಾಮಿ ಸದ್ಗುರುರಾಯನೇ ನಾನೊಬ್ಬ ಅವಿದ್ಯಾರೂಪಿಯು ನನ್ನ ಅವಿದ್ಯಾ ರೂಪವನ್ನು ನಾಶ ಮಾಡಬೇಕು ನೀನು ವಿಶ್ವವನ್ನು ರಕ್ಷಿಸುತ್ತಿ ನೀನು ತ್ರೈಮೂರ್ತಿ ಅವತಾರನು ನಾನು ಅಜ್ಞಾನದಿಂದ ಕೂಡಿದವನಾಗಿ ಮಾಯಾ ರೂಪದಿಂದ ವರ್ತಿಸುವೆನು ಸ್ವಾಮಿ ನಾನು ಮಾಯಾ ಮೋಹಾಂಧಕಾರದಿಂದ ಅವಿದ್ಯಾಸಾಗರದಲ್ಲಿ ಮುಳುಗಿದೆನು ನೀನು ಪರಮಾರ್ಥ ವಿಚಾರ ನಾನು ಪರಮಾರ್ಥ ವಿಚಾರವನ್ನು ಅರಿಯನು ಸ್ವಾಮಿ ನಾನು ದಿವಾಂಧ್ರನಾಗಿದ್ದೇನೆ ಅಂದರೆ ಹಗಲಿನಲ್ಲಿಯೂ ಕುರುಡನಾಗಿದ್ದೇನೆ ನೀವು ಜ್ಯೋತಿ ಸ್ವರೂಪರಾಗಿ ಪ್ರಕಾಶಿಸುತ್ತೀರಿ ಸ್ವಾಮಿ ಈಗ ತಾವು ಅಂತಃಕರಣ ಮಾಡಿ ನನಗೆ ದರ್ಶನ ಕೊಟ್ಟಿರಿ ದಯಾನಿಧಿಯೇ ತಾವು ಈ ಸೇವಕನ ತಪ್ಪನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡಿರಿ ನಾನು ಅವಿದ್ಯಾ ಸಾಗರದಲ್ಲಿ ಮುಳುಗಿ ಪಾರುಗಾಣದೆ ತೇಲಾಡುತ್ತಿರುವೆನು ನನಗೆ ದಡವು ಸಿಗಲೊಲ್ಲದು ಮುಳುಗುತ್ತಿರುವೆನು ಸ್ವಾಮಿ ಕೃಪಾನಿಧಿಯೇ ಈಗ ತಾವು ನನ್ನನ್ನು ಜ್ಞಾನವೆಂಬ ನಾಮೆಯಲ್ಲಿ ಕೂರಿಸಿ ಕರುಣವೆಂಬ ವಾಯುವನ್ನು ಬೀಸಿ ನನ್ನನ್ನು ನಿಜ ಸ್ಥಾನವೆಂಬ ದಡಕ್ಕೆ ಮುಟ್ಟಿಸಿರಿ ಸ್ವಾಮಿ ತಮ್ಮ ಕೃಪೆಯುಂಟಾದವರಿಗೆ ದೈನ್ಯವೆಲ್ಲಿಯದು ಅವನು ಕಲಿಯನ್ನು ಗೆದ್ದು ಪರಮಾರ್ಥದಲ್ಲಿ ಐಕ್ಯನಾಗುವನು ಸ್ವಾಮಿ ನಾನು ಪೂರ್ವದಲ್ಲಿ ಮಹಾಭಾರತ ಕಥೆಯನ್ನು ವಿಸ್ತಾರವಾಗಿ ಕೇಳಿದ್ದೇನೆ ಅದರಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಪ್ರಸನ್ನನಾಗಿ ವಿಶ್ವರೂಪವನ್ನು ತೋರಿಸಿದನು ಅದರಂತೆ ಈಗ ತಾವು ನನಗೆ ವಿಶ್ವರೂಪವನ್ನು ತೋರಿಸಿದಿರಿ ಭಕ್ತವತ್ಸಲ ಗುರುರಾಯ ನಿನ್ನ ಅನಂತ ಮಹಿಮೆಯು ಆಶ್ಚರ್ಯವುಳ್ಳದ್ದಾಗಿದೆ ಜಯ ಜಯ ಜಗದ್ಗುರುವೆ ಭವಸಾಗರ ತಾರಕನೇ ತ್ರಯಮೂರ್ತಿ ಅವತಾರನೇ ನರಸಿಂಹ ಸರಸ್ವತಿಯೇ ನಿಮ್ಮ ದರ್ಶರಣ ದರ್ಶನ ಮಾತ್ರದಿಂದ ಈ ಹೊತ್ತು ನಾನು ಕೃತಾರ್ಥನಾದೆನು ಏನು ಪ್ರಯತ್ನ ಮಾಡದೆ ಈ ದಿನ ರತ್ನ ಚಿಂತಾಮಣಿಯಾದ ತಮ್ಮ ದರ್ಶನವಾಯಿತು ಸಗರ ಪುತ್ರರನ್ನು ಈ ಭವಸಾಗರದಿಂದ ಮುಕ್ತ ಮಾಡಲಿಕ್ಕೆ ಗಂಗಾ ನದಿಯು ಈ ಭೂಲೋಕಕ್ಕೆ ಬಂದಂತೆಯೂ ಶ್ರೀಕೃಷ್ಣನು ವಿದುರನ ಮನೆಗೆ ಬಂದಂತೆಯೂ ದಯಾಪರರಾದ ತಾವು ನನ್ನ ಎದುರಿಗೆ ಬಂದು ದರ್ಶನ ಕೊಟ್ಟಿರಿ ಭಕ್ತ ವತ್ಸಲರಾದ ತಮ್ಮ ಕೀರ್ತಿಯು ಲೋಕದಲ್ಲಿ ಹಬ್ಬಿದೆ ನನಗೂ ಪ್ರಚೇತಿಯನ್ನು ತೋರಿಸಿದಿರಿ ಜಗದ್ಗುರುವೇ ನಿನ್ನ ಅನಂತ ಮಹಿಮೆಯನ್ನು ವರ್ಣಿಸಲಿಕ್ಕೆ ನನ್ನ ಬುದ್ಧಿಯು ಸಾಲದು ಎಂದು ಬಹು ರೀತಿಯಿಂದ ಶ್ರೀ ಗುರುಸ್ತೋತ್ರವನ್ನು ಮಾಡಲು ಗುರುಗಳು ಸಂತೋಷಗೊಂಡು ಅವನಿಗೆ ಅದೇ ಸಮಯ ಹೊರಕೊಟ್ಟರು ಎಲೈ ತ್ರಿವಿಕ್ರಮ ಭಾರತಿ ಮುನಿಯೇ ನಿನ್ನ ಭಕ್ತಿಗೆ ಮೆಚ್ಚಿದನು ನಿನಗೆ ನಿಶ್ಚಯವಾಗಿ ಸದ್ಗತಿಯಾಗುವುದು ನಿನಗೆ ಇನ್ನು ಪುನರ್ಜನ್ಮವಿಲ್ಲ ನಿನಗೆ ಪರಮಾರ್ಥವು ಸಾಧಿಸುವುದು ನೀನು ಈಶ್ವರನಲ್ಲಿ ಐಕ್ಯನಾಗುವಿ ಹೀಗೆ ಹೇಳಿ ಗುರುನಾಥರು ತಮ್ಮ ನಿಜಸ್ಥಾನಕ್ಕೆ ಹೊರಟರು ಶ್ರೀಗುರುಗಳು ಆ ಕುಮಶೀಯ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿಯನ್ನು ಬಿಟ್ಟು ಅಲ್ಲಿಂದ ಕೂಡಲೇ ಹೊರಟು ಒಂದು ಕ್ಷಣದಲ್ಲಿ ತಮ್ಮ ಸ್ಥಾನವಾದ ಗಾಣಗಾಪುರಕ್ಕೆ ಬಂದರು ಗುರು ಮಹಿಮೆಯು ಈ ಪ್ರಕಾರವಾಗಿರುವುದು ಅವರು ತ್ರೈಮೂರ್ತಿ ಅವತಾರವು ಈಗ ಮನುಷ್ಯ ರೂಪದಿಂದ ವರ್ತಿಸುವರು ಇಂಥ ಅವತಾರಿಕರಿಗಾದವರಿಗೆ ಮನುಷ್ಯರೆಂದು ಯಾರು ಅನ್ನುತ್ತಾರೋ ಅವರು ಏಳು ಜನ್ಮಗಳವರೆಗೆ ಯಮಪಟ್ಟಣದಲ್ಲಿ ಇರುವರೆಂದು ತಿಳಿ ಶ್ರೀಗುರುವೇ ಬ್ರಹ್ಮನು ಶ್ರೀಗುರುವೇ ವಿಷ್ಣುವು ಶ್ರೀಗುರುವೇ ಗಿರಿಜಾರಮಣನು ಎಂದು ವೇದಶಾಸ್ತ್ರ ಪುರಾಣಗಳು ಪ್ರಸಿದ್ಧವಾಗಿ ಹೇಳುವವು ಆ ಕಾರಣದಿಂದ ಶ್ರೀಗುರುಗಳು ನಿಶ್ಚಯವಾಗಿ ತ್ರಿಮೂರ್ತಿ ಅವತಾರವೆಂದು ತಿಳಿದು ಅವರಿಗೆ ಶರಣು ಹೋಗಬೇಕು ನನ್ನ ಮಾತನ್ನು ನಂಬಿ ನೀನು ಗುರುಚರಣದಲ್ಲಿ ಲೀನನಾಗು ಜ್ಞಾನಿಗಳು ಶ್ರೀ ಗುರುಚರಿತ್ರೆ ಎಂಬ ಕಾಮಧೇನುವಿನ ಅಮೃತವನ್ನು ಸುಂದರವಾದ ಅಮೃತದ ಅರವಟ್ಟಿಗೆಯಲ್ಲಿ ಕುಡಿಯುವರು ಎಂದು ಸಿದ್ಧರು ಹೇಳಿದರೆಂದು ಸರಸ್ವತಿ ಗಂಗಾಧರನು ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿದನು ಇದನ್ನು ಭಕ್ತಿಯಿಂದ ಕೇಳುವ ಜನರು ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದುವರು శ్రీ గురుచరిత్రమాకల్పతరు శ్రీ నృసింహసరస్వత్యుపాఖ్యా సిద్ధనామధారక సంవాదే త్రివిక్రమ భారతి గర్వాహార వైశ్వ సందర్శనం నామతుర్వింశోధ్యాయ శ్రీ గురునాథాపణమస్ నమస్తే శారదావి కాశ్మీరపురమాసిమహం ప్రాథయే నిత్యం విద్యాదానం